ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ಜಿಲ್ಲೆ ಆಗಬೇಕಂತ. ಆದರೆ ಇನ್ನು ಕೂಡ ಸರ್ಕಾರಕ್ಕೆ ಅಷ್ಟು ನಮ್ಮ ಬೇಡಿಕೆಯನ್ನು ಇನ್ನೂ ಬಹುಶಃ ನಮ್ಗೆ ಅಷ್ಟು ಮನವರಿಕೆ ಮಾಡಿಕೊಟ್ಟಿಲ್ಲ ಅಂತ ನಮ್ದೇ ಎಲ್ಲರದು ಬಹುಶಃ ತಪ್ಪಿರ್ಬೋದು ಅಂತ ನಾವು ಭಾವಿಸ್ತೀವಿ. ಎಲ್ಲ ಪಕ್ಷದಲ್ಲಿ ಇರ್ಬೋದು, ನಮ್ದು ಇನ್ಕ್ಲೂಡಿಂಗ್ ಇರ್ಬೋದು. ಈ ಸಾರಿ ನಾವೆಲ್ಲರೂ ಒಟ್ಟಾಗಿ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಹೆಚ್ಚು ಒತ್ತಡ ಹಾಕುವ ಮೂಲಕ ಗೋಕಾಕ್ ಮತ್ತು ಚಿಕ್ಕೋಡಿ ಹೊಸ ಜಿಲ್ಲೆಗಳನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ಈಗಾಗಲೇ ಇದಾಗಿತ್ತು, ಸುಮಾರು 15 ವರ್ಷಗಳಿಂದ ಜಿ ಎಚ್ ಪಟ್ಲರ್ ಇದ್ದಾಗ ಮಾಡಿದಂಥ ಜಿಲ್ಲೆಗಳು ಅದನ್ನೇ ಮುಂದುವರಿಸಬೇಕಂತ ನಾವು ವಿನಂತಿ ಮಾಡಿಕೊಳ್ತೀವಿ. ಈ ಜಿಲ್ಲೆ ಆಗುವ ಮೂಲಕ ಜನರಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಸರಿ, ಏನಾದರೂ ಇಲ್ಲಿ ಹೋರಾಟ ನಡೆಸತಕ್ಕಂಥವ್ರು ಬೆಂಗಳೂರು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಭೇಟಿ ಮಾಡಿಸುವಂತ ಕೆಲಸ ಇಲ್ಲ ನಮಗೆ. ಬಹುಶಃ ಅದು 26 ವರೆಗೆ, ಯಾಕಂದ್ರೆ ಅದು ಬಜೆಟ್ನ ಕೊನೆಯ ದಿವಸ ಇದೆ. ಅದು ರಿಪ್ಲೈ ಮಾಡಿದ ಮೇಲೆ ನಾವು ಅದಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತರ್ತೀವಿ. ವರ್ಷ 26 ನಂತರ ನಿಯೋಗ ಒಯ್ಯುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲ, ಆದಷ್ಟು ಬೇಗ ನಾವು ಆದಷ್ಟು ಈಗ ನಾಳೆ ನಾಡ್ದು ಹೋದಾಗ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ. ಈ ರೀತಿಯಲ್ಲಿ ಗಂಭೀರವಾದ ಪರಿಸ್ಥಿತಿ ಇದೆ, ಆದಷ್ಟು ತಕ್ಷಣ ಗಮನ ಹರಿಸಬೇಕಂತ. ಅವ್ರು ಡೇಟ್ ಯಾವಾಗ ಕೊಡ್ತಾರೋ ನೋಡ್ತೀವಿ. ಇಲ್ಲ, ಯಾರ ಕೈಲಿಲ್ಲ, ನಮ್ಮ ಕೈಲಿಲ್ಲ. ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಅದು ಸ್ಥಳೀಯ ಮಟ್ಟದಲ್ಲಿ ಏನಿಲ್ಲ, ಅದು ಏನಿದ್ರು ಬೆಂಗಳೂರು ಮಟ್ಟದಲ್ಲಿ ನಿರ್ಣಯ. ನಿಮ್ಮ ಮಂತ್ರಿಗಳ ನೀವು ಆ ಟೈಮಲ್ಲಿ ಮಂತ್ರಿ ಇದ್ರಿ, ನಿಮ್ಮ ಮಂತ್ರಿ ಮಟ್ಟದ ಒಂದು ಸದಸ್ಯ ಇಲ್ಲಿ ಬಂದಾಗ ಚಿಕ್ಕೋಡಿ ಜಿಲ್ಲೆಯನ್ನ ಜಿಲ್ಲೆ ಮಾಡ್ತೀವಿ, ದತ್ತು ತಗೋತೀವಿ ಅಂತ ಹೇಳಿ ದೊಡ್ಡ ದೊಡ್ಡಾಗಿ ಹೇಳಿದ್ರು. ಅವತ್ತು ಬೈ ಎಲೆಕ್ಷನ್ ಗೆದ್ಕೊಂಡು ಹೋದ್ರು, ವಾಪಸ್ ಇವತ್ತಿನವರೆಗೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲ, ಅಂದ್ರೆ ಜನರಿಗೆ ಸುಳ್ಳು ಭರವಸೆ ಕೊಡದೆ. ಇಲ್ಲ ಇಲ್ಲ ಇಲ್ಲ, ಕಮಿಟ್ಮೆಂಟ್ ಇದೆ. ಅದು ಈಗಾಗಲೇ ನಮ್ಮ ಸರ್ಕಾರದವರು ಮಾತು ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ. ಸೊ ವಿಳಂಬ ಆಗಿರ್ಬೋದು, ಅದು ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಅವಧಿ ಮುಗಿಯಕ್ ಬಂತು, ಇನ್ನೊಂದು 2 ತಿಂಗಳು ಹೋದ್ರೆ ಚುನಾವಣೆ ಬಂತು. ಇಲ್ಲ, ಅಟ್ರಾ ಮಾಡ್ಲಿಕ್ಕೆ ಅವಕಾಶ ಇದೆ, ನಾಳೆ ಮಾಡಬಹುದು, ಮಾಡ್ಬೇಕಂದ್ರೆ ಅದೇನಿಲ್ಲ, ಇನ್ನು ಟೈಮ್ ಇದೆ. ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ನಾವೇ ನಮ್ಮ ಸರ್ಕಾರ ಅದಕ್ಕೆ ಮಾತು ಕೊಟ್ಟಿದೆ, ಮಾಡಿಸುವಂತ ಪ್ರಯತ್ನ ಎಲ್ಲ ಮಾಡ್ತೀವಿ. ಸ್ವಾಗತ ಮಾಡಿದೀವಿ ಎಲ್ಲ ನಾವು. ಬೇಗ ಅವ್ನಿಗೆ ನೀವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ನೀವೆಲ್ಲ ಅವನಿಗೆ ಬೇಗ ಬಂದಲ್ಲಿ ವಿಚಾರ ಪ್ರಾರಂಭ ಮಾಡಬೇಕು. ಮತ್ತೆ ಅವನಿದ್ರೆ ಅದಕ್ಕೆ ನಮಗೆ